ನಮಸ್ಕಾರ ಸ್ನೇಹಿತರೆ, ಡಿ ಐ ವೈ ಕ್ರಿಯೇಟಿವ್ ಪೆಟ್ಟಿಗೆಗೆ ಸ್ವಾಗತ. ಇವತ್ತು ನಾನು ಒಂದು ಸ್ಮಾಲ್ ಕಾರ್ನರ್ನ ಕಾಫಿ ಟೀ ಯೂನಿಟಾಗಿ ಕನ್ವರ್ಟ್ ಮಾಡಿದ್ದೀನಿ. ಅದು ಹೇಗೆ ಅಂತ ನೋಡ್ಕೊಂಬೋಣ ಬನ್ನಿ. ನೋಡಿ, ಇದೆ ನಂದು ಸ್ಮಾಲ್ ಟೀ ಕಾಫಿ ಯೂನಿಟ್ಟು. ಇಲ್ಲೊಂದು ಚಿಕ್ಕ ಫ್ರಿಡ್ಜ್ ಇದೆ ನಂದು, ಅದ್ರ ಮೇಲೆ ಒಂದು ಮೆಶ್ದು ಇದು ಹಾಕ್ಸಿದ್ದೀನಿ. ಅದರಲ್ಲಿ ಏನು ಬೇಕಾದ್ರೆ ಹ್ಯಾಂಗ್ ಮಾಡ್ಕೊಬೋದು. ಮೇಲೆ ನಾನು ಈ ಕಿಚನ್ ಡೆಕೋರ್ನ ಅಮೆಝಾನಿಂದ ತರಿಸಿದ್ದು. ಅರೌಂಡ್ 350 ರುಪೀಸ್ಗೆ ಇದು ಇಷ್ಟು ಪೀಸಸ್ ಬಂದಿದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅನಿಸ್ತು. ಇಲ್ಲಿ ನಾನು ಒಂದು ಕಾಫಿ ಪಾತ್ರೆ, ಒಂದಷ್ಟು ಸ್ಪೂನ್ಸು, ಮತ್ತು ಈ ಫಿಶ್ದು ತುರಿಯೋಮಣೆ ತುಂಬ ಚೆನ್ನಾಗಿದೆ ಅಲ್ವಾ. ಇದು ನೋಡಿ, ಟೀ ಶೇಪಲ್ಲಿರೋ ಟೀ ಸ್ಟ್ರೈನರು, ಎಲ್ಲೋ ಹೋದಾಗ ನನಗೆ ಕಣ್ಣಿಗೆ ಬಿದ್ದು ತೊಗೊಂಬಂದಿರೋದು. ಇಲ್ಲಿ ಒಂದು ದೇವ್ರದ್ದು ಇಟ್ಟಿದ್ದೀನಿ, ಪ್ಲಸ್ ಪೆಂಗ್ವಿನ್ಸ್ ಇಟ್ಟಿದ್ದೀನಿ, ಒಂದಷ್ಟು ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಇದೆ ಅದನ್ನ ಹಾಕಿದ್ದೀನಿ. ಪಕ್ಕದಲ್ಲಿ ಈ ರ್ಯಾಕ್ನ ನಾನು ಐಕ್ಯದಲ್ಲಿ ತೊಗೊಂಡಿದ್ದು, ಮತ್ತು ಈ ಕಾಫಿ ಟೀ ಶುಗರ್ ಅನ್ನೋದನ್ನ ನಾನು ಒಂದು ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು. ಹಿಂದೆ ಒಂದು ಕಾಫಿ ಡೇದು ಮತ್ತು ಒಂದು ಚಿಕ್ಕದು ಫಿಲ್ಟರ್ ಇಟ್ಟಿದ್ದೀನಿ. ಮೇಲೆ ಇದು ಕ್ಯಾಪ್ಕ ಇದೆಯಾ ನೀವು? ದೇವ್ರದ್ದು ಮನೆ ಇಲ್ಲದೇ ಇದ್ದರೆ ಇದನ್ನು ಮಾಡ್ಕೊತಾ ಇದ್ರು ಮೊದಲು, ಅದೇ ಇದು. ಅದನ್ನು ಸ್ವಲ್ಪ ಪೇಂಟ್ ಮಾಡಿಬಿಟ್ಟು ಕನ್ವರ್ಟ್ ಮಾಡಿಕೊಂಡು ನಾನು ಇಲ್ಲಿ ಸ್ಟೋರೇಜ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಪಾಪ್ಕಾರ್ನ್ ಮಾಡಿದ್ದನ್ನು ಹಾಕ್ಕೊಳ್ಳೋಕ್ಕೆ ಅಂತ ಇದು ಹೋಮ್ ಸೆಂಟ್ರಿಂದ ತೊಗೊಂಬಂದಿದ್ದು. ಅದರೊಳಗೆ ನಾನು ಪಾಪ್ಕಾರ್ನ್ದೆಲ್ಲ ಇಟ್ಟಿದ್ದೀನಿ. ಇಲ್ಲಿ ಟೀ ಮತ್ತು ಕಾಫಿದು ಒಂದಷ್ಟು ಸ್ಯಾಷಸ್ ಇಟ್ಟಿದ್ದೀನಿ. ಕೆಳಗಡೆನೂ ಗ್ರೀನ್ ಟೀದು ಒಂದಷ್ಟು ಸ್ಯಾಷಸ್ನ ನಾನು ಈ ಟಿನ್ ಬಾಕ್ಸಲ್ಲಿ ಹಾಕಿದ್ದೀನಿ. ನೋಡಿ, ಕೆಳಗಡೆ ಅದು ಸ್ವೀಟ್ ಬಾಕ್ಸ್ನ ರೀಯೂಸ್ ಮಾಡಿದ್ದೀನಿ. ಇನ್ನೂ ಪೇಂಟ್ ಮಾಡಿಲ್ಲ, ಅದು ಮಾಡಿದ್ರೆ ಡಿಫ್ರೆಂಟಾಗಿ ಕಾಣಿಸುತ್ತೆ. ಇದು ಒಂದು ಸ್ಮಾಲ್ ಯೂನಿಟಾಗಿ ಕನ್ವರ್ಟ್ ಮಾಡಿದ್ದೀನಿ. ನಮ್ಮ ಮನೆ ತುಂಬ ಚಿಕ್ಕದು, ಅಡುಗೆ ಮನೆ ಇನ್ನೂ ಚಿಕ್ಕದು, ಸೊ ಅದಕ್ಕೆ ಈ ಥರ ಡಿಸ್ಪ್ಲೇ ಮಾಡೋದಕ್ಕೆ ನಾನು ಮಾಡ್ಕೊಂಡಿದ್ದೀನಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ. ನನಗೆ ಇಷ್ಟ ಆಯಿತು, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಥರ ಏನೇನು ಮನೇಲಿರೋ ಐಟಮ್ಸಲ್ಲ ನಾವು ನೀಟಾಗಿ ಅರೇಂಜ್ ಮಾಡ್ಕೊಬೋದು, ಒಂದು ಯೂನಿಟಾಗಿ ಮಾಡ್ಕೊಬೋದು. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ಗೆ ಬಿಟ್ಟಿರ್ತೀನಿ. ಈ ಕಿಚನ್ ಡೆಕೋರ್ ನಿಮಗೆ ಬೇಕಿದ್ರೆ, ನಮ್ಮ ಚಾನಲ್ ಕಂಟೆಂಟ್ ಇಷ್ಟ ಆಗ್ತಾಯಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.